Hi guys, welcome to Yenas Creations of an YouTube channel. Guys, nanu Sagar Itzelgowda. Guys, this video dalle nani migin telisikodtene andre nimma ondu TV yavade LED TV agirli aa ondu TV ge nimma ondu mobile na yav rite connect madbeku mobile na connect maadibittu gallery iruvanta photos galna nododagirbodu athwa YouTube nalli videos galna nododagirbodu athwa Amazon Prime nalli hosa hosa movie galu bandirutte adana mobile nalli nododikkinta TV nalli nodidre best irutte so yav rite screen mirroring madodu anta nimge doubt irutte ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ನಿಮ್ಮ ಒಂದು ಮೊಬೈಲ್ನ ನಿಮ್ಮ ಒಂದು ಟಿವಿಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ನಿಮ್ಮ ಮೊಬೈಲಲ್ಲಿ ಟಿವಿಗೆ ಕನೆಕ್ಟ್ ಆಗಲಿಲ್ಲ ಅಂದ್ರೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋದಲ್ಲಿ ಆ ರೀತಿ ನೀವು ಮಾಡಿದ್ರೆ ಅಂದರೆ 100% ನಿಮ್ಮ ಒಂದು ಮೊಬೈಲ್ನ ನಿಮ್ಮ ಒಂದು ಟಿವಿಗೆ ತುಂಬಾ ಈಸಿಯಾಗಿ ಕನೆಕ್ಟ್ ಮಾಡ್ಕೊಬೋದು ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಸ್ಕ್ರೀನ್ ಶೇರ್ ಆಪ್ಷನ್ ನಿಮಗೆ ಸಿಕ್ಕಿಲ್ಲ ಅಂದ್ರೂ ಕೂಡ ಯಾವ ರೀತಿ ಶೇರ್ ಮಾಡಬೇಕು ಅಂತ ವಿಡಿಯೋ ಮಧ್ಯದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ 110% ನಿಮ್ಮ ಒಂದು ಟಿವಿಗೆ ನಿಮ್ಮ ಒಂದು ಮೊಬೈಲ್ನ ಕನೆಕ್ಟ್ ಮಾಡ್ಬೋದು ಗೈಸ್ ಫಸ್ಟ್ ನೀವೇನ್ ಮಾಡಬೇಕಾಗತ್ತೆ ಅಂದ್ರೆ ಸನ್ ಡೈರೆಕ್ಟರ್ ಡಿಶ್ ಯಾವ್ದಾದ್ರು ನಿಮ್ಮ ಒಂದು ಟಿವಿನಲ್ಲಿ ಏನಾಗ್ತಾ ಇರತ್ತೆ ಅಂದ್ರೆ ರನ್ ಆಗ್ತಾ ಇರತ್ತೆ ಈ ರೀತಿ ಇರೋದಿಲ್ಲ ಉದಯನೋ ಆಗಿರ್ಬೋದು ಅಥವಾ ಯೂಟ್ಯೂಬ್ TV9 ಯಾವುದೇ ಒಂದು ಏನಾಗುತ್ತೆ ಅಂದ್ರೆ ಚಾನಲ್ ರನ್ ಆಗ್ತಾ ಇರತ್ತೆ ಆ ಒಂದು ಟೈಮ್ನಲ್ಲಿ ಸನ್ ಡೈರೆಕ್ಟ್ ರಿಮೋಟ್ ತಗೋಬೇಕಾಗತ್ತೆ ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಸನ್ ಡೈರೆಕ್ಟ್ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಆಫ್ ಮಾಡ್ಬೇಕಾಗತ್ತೆ ಆಫ್ ಮಾಡಿದ್ರೂ ಕೂಡ ಮಾಡಬಹುದು ಬಟ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಸೊ ಸನ್ ಡೈರೆಕ್ಟ್ ನ ಫಸ್ಟ್ ಆಫ್ ಮಾಡ್ಬಿಡಿ ಆಫ್ ಮಾಡಿದ ನಂತರ ಟಿವಿ ರಿಮೋಟ್ ನ ತಗೊಳ್ಳಿ ಟಿವಿ ರನ್ ಅಲ್ಲಿ ಇರುತ್ತೆ ಅಲ್ವಾ ಸನ್ ಡೈರೆಕ್ಟ್ ಮಾತ್ರ ಆಫ್ ಆಗಿರುತ್ತೆ ಟಿವಿ ರಿಮೋಟ್ ನ ತಗೊಂಡ ನಂತರ ನಿಮಗೆ ಮೆನು ಅಥವಾ ಟೂಲ್ಸ್ ಆಪ್ಷನ್ ನಿಮಗೆ ಸಿಗುತ್ತೆ ಅಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಲ್ಜಿ ಆಗಿತ್ತು ಅಂದ್ರೆ ಟಾಪ್ ಅಲ್ಲಿ ನಿಮಗೆ ಯೂಟರ್ನ್ ಸಿಂಬಲ್ ಇರುತ್ತೆ ಟಿವಿ ರೇಡಿಯೋ ಕೆಳಗಡೆ ನಿಮಗೆ ಯೂಟರ್ನ್ ಸಿಂಬಲ್ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡಿ ನಿಮಗೆ ಬೇರೆ ಒಂದು ಟಿವಿ ಆಗಿತ್ತು ಅಂತ ಅಂದ್ರೆ ಟೂಲ್ಸ್ ಅಥವಾ ಮೆನುನಲ್ಲಿ ಅಲ್ಲಿ ಟ್ಯಾಪ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಈ ರೀತಿ ಆಪ್ಷನ್ಸ್ ಗಳು ರೈಟ್ ಸೈಡ್ ಅಲ್ಲಿ ಅಥವಾ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಶೋ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು HDMI 1 AV1 AV2 ಮತ್ತೆ ಕೆಳಗಡೆ ಸ್ಕ್ರೀನ್ ಶೇರ್ ಅಥವಾ ಸ್ಕ್ರೀನ್ ಕಾಸ್ಟ್ ಅಂತ ಇರುತ್ತೆ ಸಾರಿ ಸ್ಕ್ರೀನ್ ಶೇರ್ ಅಂತಾನೇ ಇರುತ್ತೆ ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ರಿಮೋಟ್ ಅಲ್ಲಿ ನೀವು ನೋಡ್ತಾ ಇರೋದು ಯಾರೋ ಮಾರ್ಕ್ ಬಟನ್ಸ್ ಗಳಿರುತ್ತಲ್ಲ ಅದನ್ನ ನೀವೇನು ಮಾಡಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ಬಾಟಮ್ ಹತ್ರ ತಗೊಬೇಕಾಗತ್ತೆ ಇಲ್ಲಿ ಸ್ಕ್ರೀನ್ ಶೇರ್ ಅಂತ ಇರುತ್ತೆ ಸ್ಕ್ರೀನ್ ಶೇರ್ ಹತ್ರ ನಿಲ್ಸ್ಕೊಬೇಕಾಗತ್ತೆ ನಿಲ್ಸ್ಕೊಂಡ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದ್ರೆ ನಿಮ್ಮ ಒಂದು ರಿಮೋಟ್ ನ ತಗೊಬೇಕಾಗತ್ತೆ ಇಲ್ಲಿ ಸೆಂಟರ್ ಬಟನ್ ಇರುತ್ತಲ್ಲ ಓಕೆ ಅಂತ ಓಕೆ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಸ್ಕ್ರೀನ್ ಶೇರ್ ಮಾಡುವಂತ ಒಂದು ಸ್ಕ್ರೀನ್ ಆಗಿರುತ್ತೆ ಅಂದ್ರೆ ಓಪನ್ ಆಗಿರುತ್ತೆ ಇಲ್ಲಿ ಈ ಮುಖಾಂತರ ನಾವೇನು ಮಾಡ್ಕೊಬೋದು ಅಂದರೆ ತುಂಬಾ ಈಸಿಯಾಗಿ ನಮ್ಮ ಒಂದು ಮೊಬೈಲ್ನ ನಮ್ಮ ಒಂದು ಟಿವಿಗೆ ಕನೆಕ್ಟ್ ಮಾಡ್ಕೊಬೋದು ಅಲ್ಲಿ ಲಿಸನ್ ಮೂಡ್ ಅನ್ನೋದು ಆಫ್ ಆಗಿಬಿಟ್ಟಿರುತ್ತೆ ಕೆಲವೊಂದು ಟೈಮು ನೀವೇನು ಮಾಡಬೇಕಾಗತ್ತೆ ಅಂದರೆ ಅದನ್ನು ಆನ್ ಮಾಡಬೇಕಾಗತ್ತೆ ಅಲ್ಲಿ ಸೆಂಟ್ರ್ ಓಕೆ ಬಟನ್ ಇರುತ್ತಲ್ಲ ಓಕೆ ಬಟನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತಂದರೆ ಅಲ್ಲೇನಾಗುತ್ತೆ ಅಂದರೆ ಆನ್ ಆ್ಯಂಡ್ ಆಫ್ ದು ಆಪ್ಷನ್ ನಿಮಗೆ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಕೆಳಗಡೆಗೆ ಬಂತು ಅಂದರೆ ಆಫ್ ಆಗುತ್ತೆ ಮೇಲುಗಡೆ ಇತ್ತು ಅಂದರೆ ಆನಲ್ಲಿರುತ್ತೆ ಸೊ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಆನ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಷ್ಟು ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ ಒಂದು ರಿಮೋಟ್ನ ನೀವು ಕೆಳಗಡೆ ಇಡಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ನ ನೀವು ತಗೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಮೊಬೈಲ್ನ ತಗೊಂಡಿದ್ದೀನಿ ಮೊಬೈಲ್ನ ತಗೊಂಡ ನಂತರ ನೆಕ್ಸ್ಟ್ ನೋಟಿಫಿಕೇಶನ್ ಸ್ಕ್ರಾಲ್ ಮಾಡಬೇಕಾಗತ್ತೆ ನೀವು ಸ್ಕ್ರಾಲ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಸ್ಕ್ರೀನ್ ಕ್ಯಾಸ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಇದು ನಿಮ್ಗೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಯಾವ ರೀತಿ ಇದನ್ನು ಓಪನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಡಿಫಾಲ್ಟ್ ಕೊಟ್ಟಿರ್ತಾರೆ ಇಲ್ಲಿ ನಿಮಗೆ ಎಲ್ಲಿ ನೀವು ನೋಡ್ತಾರೆ ರೈಟ್ ಸೈಡಲ್ಲಿ ಸ್ಕ್ರೀನ್ ಕ್ಯಾಸ್ಟ್ ಅಂತ ಇದು ಸಿಕ್ಕಿಲ್ಲ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ನ ನೀವು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಅಂತ ಇರುತ್ತೆ ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಅಂದರೆ ಸ್ಕ್ರೀನ್ ಕ್ಯಾಸ್ಟ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ವೈರ್ಲೆಸ್ ಅಂತ ಇರುತ್ತಲ್ಲ ಅಲ್ಲಿ ನೀವು ಟ್ಯಾಪ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ಕೆಲವೊಂದೊಂದು ಸರಿ ಏನಾಗುತ್ತೆ ಅಂದರೆ ಇನೇಬಲ್ ಬಟನೇ ವರ್ಕ್ ಆಗೋದಿಲ್ಲ ಅದು ಯಾಕೆ ವರ್ಕ್ ಆಗಲ್ಲ ಅಂದರೆ ವೈಫೈ ಆಫ್ ಇರುತ್ತೆ ವೈಫೈ ಆಫ್ ಇದ್ದಾಗ ಇಲ್ಲಿ ನೀವು ನೋಡ್ತಾ ಇರೋದು ಇನೇಬಲ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನೀವೇನು ಮಾಡಬೇಕಿರಬೇಕಾಗತ್ತೆ ಅಂದರೆ ವೈಫೈನ ತುಂಬಾ ಇಂಪಾರ್ಟೆಂಟು ಆನಲ್ಲಿ ಇಟ್ಕೊಂಡಿರಬೇಕಾಗತ್ತೆ ನೆಕ್ಸ್ಟ್ ಸ್ಕ್ರೀನ್ ಕ್ಯಾಸ್ಟ್ನ ನೀವು ಆನ್ ಮಾಡಬೇಕಾಗತ್ತೆ ಆನ್ ಮಾಡಿದ ನಂತರ ನಾವು ಟಿವಿಲಿ ಆನ್ ಮಾಡಿರ್ತೀವಲ್ವಾ ಸೊ ಅಲ್ಲಿ ಟಿವಿ ನೇಮ್ ಶೋ ಆಗುತ್ತೆ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಕೋಡ್ ತೋರಿಸುತ್ತೆ ನಿಮಗೆ ಟಿವಿನಲ್ಲಿ ಆ ಕೋಡ್ನ ನೀವು ಮೊಬೈಲಲ್ಲಿ ಎಂಟರ್ ಮಾಡಿ ಸ್ಟಾರ್ಟಿಂಗ್ ಒಂದು ಸರಿ ಮಾತ್ರ ಅವಾಗೇನಾಗುತ್ತೆ ಅಂದರೆ ಟಿವಿ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ ಇಲ್ಲೂ ಕೂಡ ನಿಮಗೆ ಸ್ಕ್ರೀನ್ ಶೇರ್ ಆಪ್ಷನ್ ನಿಮ್ಗೆ ಸಿಗಲೇ ಇಲ್ಲ ನಿಮ್ಮ ಮೊಬೈಲಲ್ಲಿ ನಿಮಗೆ ತಲೆಗೆಟ್ಟೋಗ್ಬಿಟ್ಟಿರುತ್ತೆ ಆ ಒಂದು ಟೈಮ್ನಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಓಪನ್ ಆಗಿದ ನಂತರಲ್ಲಿ ಎನ್ಎಸ್ ಕ್ರಿಯೇಷನ್ 7 ಅಂತ ಇರುತ್ತೆ ವೆಬ್ಸೈಟು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡಿ ಬಾಟಮ್ವರೆಗೂ ನೋಡಿ ಅಲ್ಲೆಲ್ಲೋ ಸಿಕ್ಕಿಲ್ಲ ಅಂದರೆ ತುಂಬಾ ಸಿಂಪಲ್ಲು ರೈಟ್ ಸೈಡಲ್ಲಿ ನಿಮಗೆ ಒಂದು ಸರ್ಚ್ ಆಪ್ಷನ್ ಇರುತ್ತೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಟಿವಿ ಅಂತ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಾ ಇರೋದು ಜಸ್ಟ್ ಟಿವಿ ಅಂತ ಟೈಪ್ ಮಾಡಿಬಿಟ್ಟು ಬಾಟಮಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಇಲ್ಲಿ ಸರ್ಚ್ ಆಪ್ಷನ್ ಇರುತ್ತಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ
ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಆ ಒಂದು ಪೋಸ್ಟರ್ ಎಷ್ಟೇ ಹಳೇದಾಗಿದ್ರು ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಥಂಬ್ನೇಲ್ ನೋಡಿಕೊಂಡು ತಿಳ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ್ರಿ ಅಂದರೆ ಬಾಟಮಲ್ಲಿ ಡೌನ್ಲೋಡ್ ಫ್ರಮ್ ಪ್ಲೇ ಸ್ಟೋರ್ ಅಂತ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಜಸ್ಟ್ ಟ್ಯಾಪ್ ಮಾಡಿದ್ರೆ ಅಂದರೆ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಓಪನ್ ಆಗಿಬಿಟ್ಟು ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಟಿವಿ ಅಂತ ಇರುತ್ತೆ. ನೀವು ಎಲ್ಲೂ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ತುಂಬಾ ಸಿಂಪಲ್. ಸೆಲೆಕ್ಟ್ ಟಿವಿ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ನಿಮ್ಗೆ ಇನೇಬಲ್ ಬಟನ್ ಇರುತ್ತೆ. ಇನೇಬಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಟಿವಿ ನೇಮ್ ಏನಾಗುತ್ತೆ ಅಂದರೆ ಶೋ ಆಗುತ್ತೆ. ನೆಕ್ಸ್ಟ್ ತುಂಬಾ ಸಿಂಪಲ್ ಆಗಿ ಕನೆಕ್ಟ್ ಮಾಡ್ಕೊಬೋದು. ಯಾವುದ್ರಲ್ಲಿ ಕೂಡ ಕನೆಕ್ಟ್ ಮಾಡೋದಕ್ಕೆ ಆಗಿಲ್ಲ ಅಂದರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ 100% ನೀವು ಕನೆಕ್ಟ್ ಮಾಡ್ಕೊಬೋದು. ಸೊ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರೋದು ನಾನು ಆಲ್ರೆಡಿ ಮೊಬೈಲ್ನಲ್ಲಿ ಇರುತ್ತೆ ಆ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡಿದ್ದೀನಿ. ಇವಾಗ ಏನಾಗ್ತಾ ಇರುತ್ತೆ ಅಂದರೆ ಗ್ಯಾಲರಿನಲ್ಲಿ ಇರುವಂಥ ಫೋಟೋಸ್ಗಳೆಲ್ಲ ಏನಾಗ್ತಾ ಇರುತ್ತೆ ಅಂದರೆ ಶೋ ಆಗ್ತಾ ಇರುತ್ತೆ. ನಂತರ ನಾವು ವಾಟ್ಸಪ್ನಲ್ಲಿ ಇರುವಂಥ ಸ್ಟೇಟಸ್ಗಳನ್ನ ಟಿವಿನಲ್ಲಿ ನೋಡಬೇಕು ಅಂತ ಅನ್ಕೊಂತೀವಿ, ಆಗ ಮೊಬೈಲ್ನಲ್ಲಿ ಆಪರೇಟ್ ಮಾಡಿಬಿಟ್ಟು ಟಿವಿನಲ್ಲೂ ಕೂಡ ಏನು ಮಾಡ್ಬೋದು ಅಂತಂದರೆ ನೋಡ್ಕೊಬೋದು. ಇದೇ ರೀತಿ ಯೂಟ್ಯೂಬ್ ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಕೊಬೋದು, ಅಥವಾ ಅಮೆಝಾನ್ ಪ್ರೈಮ್ ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಕೊಬೋದು. ತುಂಬಾ ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ನ ನಿಮ್ಮ ಒಂದು ಟಿವಿಗೆ ಕನೆಕ್ಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.